ವೆಲ್ಕಮ್ ಟು ಮಹಾರಾಜಾ ಸ್ವೀಟ್ಸ್. ದೀಪಾವಳಿ ಬಂತ್ರಿ, ದೀಪಾವಳಿಗೆ ಸ್ವೀಟ್ಸ್ ಇಲ್ಲಂದ್ರೆ ಹೆಂಗ್ ನಡೀತೈತ್ರಿ? ಸ್ವೀಟ್ಸ್ ಗಿಫ್ಟ್ ಹ್ಯಾಂಪರ್ಸ್, ಡ್ರೈ ಫ್ರೂಟ್ ಗಿಫ್ಟ್ ಹ್ಯಾಂಪರ್ಸ್, ಮಹಾರಾಜಾ ಸ್ವೀಟ್ಸ್ ನಲ್ಲಿ ಎಲ್ಲ ತರಹದ ಚಾಟ್ಸ್, ವೆರೈಟಿ ಆಫ್ ಸ್ವೀಟ್ಸ್ ಮತ್ತು ಕೇಕ್ಸ್ ಕೂಡ ಸಿಗ್ತಾವ್ರಿ. ಬರ್ರಿ ಒಮ್ಮೆ ಬಂದು ಭೇಟಿ ಕೊಡ್ರಿ. ಮಹಾರಾಜಾ ಸ್ವೀಟ್ಸ್ ವತಿಯಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು. स्वागत है आपका बी न्यूज नेशन में, मैं हूं आबिद हुसैन शेख. ऑनलाइन धोखेबाज अरेस्ट, करोड़ों के रुपये सीज, जिला एसपी का बयान. बीजापुर जिला एसपी प्रसन्न देसाई ने आज अपने पुलिस हेडक्वार्टर में प्रेस कॉन्फ्रेंस के जरिए जानकारी देते हुए साइबर पुलिस थाना सीईएन में दर्ज 30 केस में 7,48,39,434 रुपये किए गए हैं जब्त. इसके अलावा बीजापुर शहर के एक नामवर डॉक्टर को भी ऑनलाइन धोखा देने के मामले में राजस्थान और हरियाणा से 4 साइबर चोरों को किया गया है गिरफ्तार 25,00,000 रुपयों के साथ. ऐसे धोखों से बचने के लिए जनता को सावधान और सतर्क रहने की सलाह देते हुए किसी भी अनजान व्यक्ति पर शक हो तो पुलिस थाना में दायर करे शिकायत. जनता पुलिस रहेगी हमेशा आपके साथ, कहा जिला पुलिस वरिष्ठ अधिकारी प्रसन्ना देसाई ने. इस मौके पर एडिशनल एसपी और संबंधित थाना अधिकारी रहे मौजूद. विजयपुर जिले सैन पोलिस ठाने वत सुमार 30 प्रकरण मोस होटि 84,38,39,434 रुपये ಇಷ್ಟು ಮೊತ್ತದ ಹಣವನ್ನು ನಾವು ಈಗಾಗಲೇ ರಿಕವರಿ ಮಾಡಿಕೊಂಡು ಯಾರು ದೂರುದಾರರು ತಮ್ಮ ಹಣವನ್ನು ಕಳೆದುಕೊಂಡಿದ್ರು ಅವರಿಗೆ ವಾಪಸ್ ಮಾಡಿ ಕೊಡಿಸುವಂತ ಕೆಲಸವನ್ನು ಮಾಡಿದ್ದೇವೆ. ಇನ್ನೊಂದು ಸೈಬರ್ ಅಪರಾಧಕ್ಕೆ ಸಂಬಂಧಪಟ್ಟಂತೆ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಪ್ರಕರಣ ವರದಿಯಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ವಿಜಯಪುರ ಜಿಲ್ಲೆಯ ಒಂದು ಪ್ರತಿಷ್ಠಿತ ವೈದ್ಯರಿಗೆ ಅವರು ಕರೆ ಮಾಡಿ ನೀವು ಒಂದು ಸ್ಫೋಟಕ ವಸ್ತುವಿಗೆ ಆರ್ಡರ್ ಕೊಟ್ಟಿದ್ದು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕುರಿಯರ್ ನೀವು ಮಾಡಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ದಾಖಲಾಗಿದೆ, ಹಾಗಾಗಿ ನಿಮ್ಮನ್ನು ನಾವು ವಿಚಾರಣೆ ಮಾಡುವ ಅವಶ್ಯಕತೆ ಇದೆ ಅಂತ ಹೇಳಿ ಅವರನ್ನು ಡಿಜಿಟಲ್ ಅರೆಸ್ಟ್ ಮಾಡಿ ಅವರಿಂದ 54,00,000 ರುಪಾಯಿಗಳಷ್ಟು ಹಣವನ್ನು ದೋಚಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ರಾಜಸ್ಥಾನ ಮತ್ತು ಹರಿಯಾಣ ಎರಡು ರಾಜ್ಯಗಳಿಂದ 4 ಜನರನ್ನ ದಸ್ತಗಿರಿ ಮಾಡಲಾಗಿದೆ. ಅವರಿಂದ 25,00,000 ರುಪಾಯಿ ಹಣವನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ಮುಂದಿನ ತನಿಖೆ ಜಾರಿ. ಅಂತಂದ್ರೆ ಈಗಾಗಲೇ ನಿಮ್ಗೆ ಹೇಳಿದೆ, ಅವ್ರು ಏನ್ ಮಾಡ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಹೇಳ್ತಾರೆ ಅಥವಾ ನಿಮ್ಮ ಮೊಬೈಲ್ ಸಂಖ್ಯೆ ಹೇಳ್ತಾರೆ, ಅವ್ರ ಹತ್ರ ಎರಡು ಇರ್ತದೆ. ಅದು ಯಾವುದೋ ಒಂದು ರೂಪದಲ್ಲಿ ಎರಡು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಕಲೆಕ್ಟ್ ಮಾಡಿಕೊಂಡು ನಿಮಗೆ ನೇರವಾಗಿ ಫೋನ್ ಮಾಡಿ ಏನ್ ಹೇಳ್ತಾರೆ, ನೋಡಿ ಇದು ನಿಮ್ಮ ಆಧಾರ ಸಂಖ್ಯೆ, ಇಂತಿಂತ ಪ್ರಕರಣದಲ್ಲಿ ಇಂಥ ಒಂದು ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತೆ ಇದು ಭಾಗಿಯಾಗಿದೆ ಅಥವಾ ನಿಮ್ಮ ಮೊಬೈಲ್ ಅನ್ನ ಇಂಥವ್ರು ಬಳಸಿದ್ದಾರೆ, ಅವರು ಇಂಥ ಒಂದು ಗಂಭೀರ ಪ್ರಕರಣದಲ್ಲಿ ಆರೋಪಿ, ಹಾಗಾಗಿ ನಿಮ್ಮ ಒಂದು ವಿಚಾರಣೆ ಅವಶ್ಯಕತೆ ಇದೆ ಅಂತ ಹೇಳಿ ಅವರು ಫಸ್ಟ್ ವಿಡಿಯೋ ಕಾಲ್ ಮಾಡೋದ್ರ ಮೂಲಕ ಅವ್ರು ಹೇಳ್ತಾರೆ, ನೀವು ಆ ವಿಡಿಯೋ ಫ್ರೇಮ್ ಇಂದ ಆಚೆ ಈಚೆ ಹೋಗುವಾಗಿಲ್ಲ, ನೀವು ಅಲ್ಲೇ ಕುಳಿತಲ್ಲೇ ಕುಳಿತುಕೊಂಡಿರ್ಬೇಕು, ನಾವು ನಿಮ್ಮನ್ನ ಆನ್ಲೈನ್ ಇಂಟ್ರಾಗೇಷನ್ ಮಾಡ್ತೀವಿ, ಆನ್ಲೈನ್ ಇಂಟ್ರಾಗೇಷನ್ ಮೂಲಕ ನಿಮ್ಮಿಂದ ನಾವು ಮಾಹಿತಿ ಪಡಿತೀವಿ. ಒಂದ್ ವೇಳೆ ನೀವು ಆಚೆ ಈಚೆ ಹೋದ್ರೆ ನಿಮ್ಮನ್ನು ಇಮಿಡಿಯೇಟ್ ಆಗಿ ಬಂದು ನಾವು ಅರೆಸ್ಟ್ ಮಾಡ್ತೀವಿ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅನ್ನ ನಾವು ಅರೆಸ್ಟ್ ಮಾಡ್ತೀವಿ. ಈ ತರ ಒಂದು ಭಯ ಹುಟ್ಟಿಸಿ ಅವ್ರನ್ನ ಅಲ್ಲೇ ಕೂಡಿಸ್ತಾರೆ. ಕೂಡಿಸಿ ನಂತರ ಅವರಿಂದ ಏನ್ ಮಾಡ್ತಾರೆ, ಇಂಥ ನಮ್ದು ಪ್ರೊಸೆಸಿಂಗ್ ಫೀಸ್ ಇದೆ, ಈ ತರದ ಒಂದು ಪ್ರೊಸೀಜರ್ ಇದೆ, ಅದಕ್ಕೆ ನೀವು ಇಷ್ಟು ಹಣ ಹಾಕ್ಬೇಕು ಅಂತ ಹೇಳಿ ಅವರಿಂದ ನಂತರ ಅವರ ಭಯ ಈಗಾಗಲೇ ಅವ್ರ ಮನಸ್ಸಲ್ಲಿ ಹುಟ್ಟಾಗಿರ್ತದೆ. ಅವರು ಮುಂದೆ ಆ ಒಂದು ಭಯದ ವಾತಾವರಣದಲ್ಲಿ ಅವರು ದುಡ್ಡನ್ನ ಹಾಕ್ಲಿಕ್ಕೆ ಅವರು ರೆಡಿ ಆಗ್ಬಿಡ್ತಾರೆ. ಹಾಗಾಗಿ ಸಾಕಷ್ಟು ಈ ಡಿಜಿಟಲ್ ಅರೆಸ್ಟ್ ಅನ್ನೋದು ಇಡೀ ಇಂಡಿಯಾದಲ್ಲೇ ವ್ಯಾಪಿಸಿದೆ. ಇನ್ನೊಂದು ವಿಷಯ ನಿಮ್ಗೆ ಹೇಳಬೇಕು ಅಂತಂದ್ರೆ, ನಾನು ಇತ್ತೀಚಿನ ಒಂದು ಸ್ವಲ್ಪ ಅಧ್ಯಯನದ ಮಾಡೋದ್ರ ಮೂಲಕ ತಿಳ್ಕೊಂಡಿದ್ದೇನಪ್ಪ ಅಂದ್ರೆ, ಇಡೀ ಇಂಡಿಯಾದಲ್ಲಿ 35 ಕಡೆ ಈ ತರದ ಹಾಟ್ಸ್ಪಾಟ್ ಗಳಿದೆ. 35 ಕಡೆ ಹಾಟ್ಸ್ಪಾಟ್ಸ್ ಅಂದ್ರೆ ಏನು, ಈ ತರ ಸೈಬರ್ ಅಪರಾಧಿಗಳು ಒಂದ್ ಕಡೆ ಕುಳಿತುಕೊಂಡು ವ್ಯವಸ್ಥಿತವಾಗಿ ಅವ್ರ ಜನರನ್ನ ವಂಚನೆ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದನ್ನ ಒಂದು ತಡೆಗಟ್ಟಬೇಕು ಅಂದ್ರೆ ಬಹಳ ವ್ಯವಸ್ಥಿತ ರೀತಿಯಲ್ಲಿ ನಾವು ಸಾರ್ವಜನಿಕರಲ್ಲಿ ಇದರ ಬಗ್ಗೆ ಅರಿವನ್ನು ಮೂಡಿಸುವಂತ ಅವಶ್ಯಕತೆ ಇದೆ. ಇಲ್ಲ ಅಂತಂದ್ರೆ ಇದು ಮುಂದಿನ ದಿನಗಳಲ್ಲಿ ಟ್ರೆಡಿಷನಲ್ ಕ್ರೈಮ್ ಗಿಂತನೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಜನರು ಇದರಿಂದ ಮೋಸ ಹೋಗ್ಬೇಕಾಗತ್ತೆ, ಬಹಳ ತಿಳಿದವರು ಕೂಡ ಇದರಲ್ಲಿ ಮೋಸ ಹೋಗ್ಬೇಕಾಗತ್ತೆ. ಆಮೇಲೆ ಆನ್ಲೈನ್ ನಲ್ಲಿ ತಿಳುವಳಿಕೆ ಇಲ್ಲ ಅಂತಂದ್ರೆ ಮತ್ತೆ ಬಹಳ ವಿವಿಧ ರೀತಿಯಲ್ಲಿ ಅವರು ಮಾರ್ಗದಲ್ಲಿ ಅವರು ಪ್ರತಿದಿನ ಹೊಸ ಹೊಸ ಒಂದು ಮಾರ್ಗವನ್ನು ಕಂಡಿಡಿತಾರೆ. ಉದಾಹರಣೆಗೆ ಯಾವುದೋ ಒಂದು ಸರ್ಕಾರಿ ಸ್ಕೀಮ್ ಯಾವುದೋ ಒಂದು ಲಾಂಚ್ ಆಗಿದೆ ಅಂತಂದ್ರೆ ಅವರಿಗೆ ಫೋನ್ ಬರಕ್ ಶುರು ಆಗ್ತದೆ, ಇಂಥ ಸ್ಕೀಮ್ ನಲ್ಲಿ ಇಂಥದ್ದು ಲಾಂಚ್ ಆಗಿದೆ,
ನಾನು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನಿಮಗೆ ನಾವು ಕೇಳ್ತಾ ಇದ್ದೀವಿ ಅಂತ ಇಲಾಖೆಯವರು ಅಂತ ಹೇಳಿ ಶುರು ಮಾಡಿಬಿಡ್ತಾರೆ. ಸೊ ಅದಕ್ಕೆ ಯಾವುದೇ ರೂಪದಲ್ಲಿ ಅವರು ನಿಮ್ಮ ಒಂದನ್ನ ನಾವು ತಿಳ್ಕೊಳ್ಬೇಕು ಸಾರ್ವಜನಿಕರಾಗಿ, ಯಾರು ಕೂಡ ನಮಗೆ ಉಚಿತವಾಗಿ ಏನನ್ನು ನೀಡೋದಿಲ್ಲ, ಉಚಿತವಾಗಿ ಯಾರು ಕೂಡ ಏನನ್ನು ನೀಡೋದಿಲ್ಲ. ಬಹಳ ಸರಳ ರೂಪದಲ್ಲಿ ಯಾವುದು ಕೂಡ ನಮಗೆ ಹಣದ ರೂಪದಲ್ಲಿ ಆಗಿರ್ಬೋದು ಯಾವುದು ಕೂಡ ನಮಗೆ ಬರೋದಿಲ್ಲ. ಅದನ್ನು ಒಂದು ಅರ್ಥ ಮಾಡಿಕೊಂಡು ನಾವು ಅವರ ಏನು ಕರೆಗಳಿಗೆ ಸ್ಪಂದಿಸದೇ ಇದ್ರೆ ಸಾಕು. ಯಾರು ಕೂಡ ಬ್ಯಾಂಕ್ನವರು ಅವರಿಗೆ ಕರೆ ಮಾಡೋದ್ರ ಮೂಲಕ ಅವರಿಗೆ ಮಾಹಿತಿ ಕೇಳೋದಿಲ್ಲ. ಇನ್ನೊಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ಕೆಲವೊಂದು ವೆಬ್ಸೈಟ್ ಇರುತ್ತೆ, ಅದು ನೋಡ್ಲಿಕ್ಕೆ ಸರ್ಕಾರಿ ವೆಬ್ಸೈಟ್ ತರನೇ ಇರುತ್ತೆ. ಉದಾಹರಣೆಗೆ ಇಂಡಿಯಾ ಪೋಸ್ಟ್ .com ಅಂತ ಇದೆ, ಅದು ಸರ್ಕಾರಿ ವೆಬ್ಸೈಟ್ನೇ. ಲಾಸ್ಟಿಗೆ ಒಂದು ಸಿಂಗಲ್ ಆರ್ ಸೇರಿಸಿರ್ತಾರೆ, ಅವನು ಆ ಆರ್ ನಾವು ನೋಡೋದಿಲ್ಲ, ಅದು ಇಂಡಿಯಾ ಪೋಸ್ಟ್ .com ಅಂತ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ ಹೋಗ್ಬಿಟ್ರೆ ಅದರಲ್ಲಿ ಯಾವ ತರ ಬರುತ್ತೆ ಅಂತಂದ್ರೆ, ನಿಮಗೆ ಒಂದು ಕೊರಿಯರ್ ಬಂದಿದೆ, ನಿಮ್ಮ ಕೊರಿಯರ್ ನ ನೀವು ಕ್ಲೇಮ್ ಮಾಡಬೇಕು ಅಂತಂದ್ರೆ ಕೆಳಗಡೆ ಇರತಕ್ಕಂಥ ಲಿಂಕ್ ಅನ್ನ ಪ್ರೆಸ್ ಮಾಡಿ. ಆ ಲಿಂಕ್ ಅನ್ನು ಪ್ರೆಸ್ ಮಾಡಿ ನೀವು ಒಳಗಡೆ ಹೋದ್ರೆ ಅವನು ಹೇಳ್ತಾನೆ ನಿಮ್ ಕೊರಿಯರ್ ಆಲ್ರೆಡಿ ಬಂದಿದೆ, ಇನ್ನೊಂದು 5 ರೂಪಾಯಿ ನೀವು ಕಟ್ಟಬೇಕಾಗತ್ತೆ. 5 ರೂಪಾಯಿ ಕಟ್ಟಿದ್ರೆ ನಿಮ್ಗೆ ಗೊತ್ತಿರೋದ್ರಲ್ಲಿ ನಿಮ್ಗೆ ಕೊರಿಯರು ಬಂದಿರೋದಿಲ್ಲ ಆಕ್ಚುಲಿ. ಅವಾಗ ನೀವು ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಅದ್ಯಾವುದೋ ನಿಮಗೆ ಗಿಫ್ಟ್ ಬಂದಿದೆ, ನಿಮ್ಗೆ ಇಷ್ಟು ದುಡ್ಡಿನ ಒಂದು ಉಚಿತವಾದಂತ ಒಂದು ಐಫೋನ್ ಬಂದಿದೆ, ಈ ತರದೆಲ್ಲ ಹೇಳ್ಬಿಟ್ಟು ಅವರು ವಂಚನೆ ಮಾಡ್ತಾ ಇದ್ದಾರೆ. ಒಟ್ಟಿನ ಮೇಲೆ ಒಂದು ಅರ್ಥ ಮಾಡ್ಕೊಳ್ಬೇಕು, ಯಾರು ಯಾವುದನ್ನು ಕೂಡ ಉಚಿತವಾಗಿ ಇವತ್ತಿನಿಂದ ನೀಡೋದಿಲ್ಲ. ಹಾಗಾಗಿ ಸೈಬರ್ ಅಪರಾಧಕ್ಕೆ ಒಳಗಾಗದಿರಿ ಅಂತನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಸಂಗತಿ. ಅದರಲ್ಲಿ ನಮ್ಮ ಈಗ ನೋಡ್ರಿ, ನಮ್ಮ ಈಗ ಏನು ಇಲ್ಲಿವರೆಗೂ ರಿಕವರಿ ಆಗಿದೆ ನಿಮ್ಗೆ ಅವಾಗಲೇ ನಾನು ಹೇಳಿದೆ, 30 ಪ್ರಕರಣಗಳಲ್ಲಿ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯ SHO ನಮ್ಮ ಸುನೀಲ್ ಕಾಂಬಳೆ ಅವರು ಇದ್ದಾರೆ, ಅವರು DSP ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಮತ್ತು ರಮೇಶ್ ಅವಜಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಇದ್ದಾರೆ, ಅವರು ಇನ್ಸ್ಪೆಕ್ಟರ್ ಆಗಿ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಮತ್ತು ಹಲವಾರು ಸಿಬ್ಬಂದಿ ಅವರು ಕೂಡ ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇದು ನಮ್ಮ ಇಬ್ಬರು ಅಡಿಷನಲ್ SP ಇದ್ದಾರೆ, ಶಂಕರ್ ಮಾರಿಯಾಳ್ ಅಂತೇಳಿ ಅಡಿಷನಲ್ SP ಅವರು ಇದ್ದಾರೆ, ಮತ್ತು ರಾಮನಗೌಡ ಹಟ್ಟಿ ಅಂತೇಳಿ ಅಡಿಷನಲ್ SP ಅವರು ಇದ್ದಾರೆ. ಎಲ್ಲರ ಒಂದು ಟೀಮ್ ಎಫರ್ಟ್ ಇಂದ ನಾವು ಇದನ್ನ ಅಚೀವ್ ಮಾಡ್ಲಿಕ್ಕೆ ಆಗಿದೆ. ಅದರಲ್ಲಿ ವಿಶೇಷವಾಗಿ ಅರಿವಿನ ಒಂದು ಅವಶ್ಯಕತೆ ಇದೆ, ಹಾಗಾಗಿ ನಿಮ್ಮ ಮೂಲಕ ಸಾರ್ವಜನಿಕರಿಗೆ ಅರಿವು ಹೆಚ್ಚು ಮೂಡ್ಲಿ ಅಂತೇಳಿ ನಮ್ಮ ಅದರಲ್ಲಿ ಆಗಿದ್ದಾರೆ. ಇದು ಅರುಣ್ ಪೂಜಾರಿ, ಮಹೇಶ್ ಪೂಜಾರಿ ಮಾಡೋ ಕೇಸ್ ಅಲ್ಲ, ಅದು ಜಲನಗರ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಪ್ರಕರಣ ದಾಖಲಾಗಿದೆ. 4ನೇ ತಾರೀಕಿಗೆ ಅದು ಒಂದು ಮಿಸ್ಸಿಂಗ್ ಪ್ರಕರಣ ದಾಖಲಾಗ್ತದೆ ಜಲನಗರ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ. 5ನೇ ತಾರೀಕಿಗೆ ಕೋಲಾರ ಬ್ರಿಡ್ಜ್ ಕೆಳಗಡೆ ಒಂದು ಅನಾಮಧೇಯ ವ್ಯಕ್ತಿಯ ಒಂದು ಮೃತ ಶವ ಪತ್ತೆ ಆಗುತ್ತೆ. ಆ ಶವದ ಒಂದು ಪತ್ತೆ ಕಾರ್ಯ ಮಾಡಿದಾಗ ಗೊತ್ತಾಗುತ್ತೆ ಇದು ಮಹೇಶ್ ಪೂಜಾರಿ ಅಂತೇಳಿ ಅನ್ನುವಂಥ ವ್ಯಕ್ತಿಯ ಶವ ಅಂತೇಳಿ. ಅದಾದ ನಂತರ ಇಲ್ಲೇನು ಮಿಸ್ಸಿಂಗ್ ಕಂಪ್ಲೇಂಟ್ ಇತ್ತು ನಮ್ಮ ಜಲನಗರ ಪೊಲೀಸ್ ಠಾಣೆಯಲ್ಲಿ, ಅದನ್ನು ನಾವು ಮರ್ಡರ್ ಕೇಸ್ ಆಗಿ ಕನ್ವರ್ಟ್ ಮಾಡಿಕೊಂಡ್ವಿ. ಮರ್ಡರ್ ಕೇಸ್ ಆಗಿ ಕನ್ವರ್ಟ್ ಮಾಡಿಕೊಂಡ ನಂತರ ಆ ಒಂದು ಕೇಸ್ನಲ್ಲಿ ತನಿಖಾಧಿಕಾರಿಯವರು ತನಿಖೆ ಮಾಡಿದ ನಂತರ ನಮಗೆ ಗೊತ್ತಾಗಿದ್ದು ಏನಂತಂದ್ರೆ, ಅವರ ಏನು ಮಹೇಶ್ ಪೂಜಾರಿ ಅಂತೇಳಿ ಮೃತ ವ್ಯಕ್ತಿ ಇದ್ದಾನೆ, ಅವರ ಸ್ವಂತ ಅಣ್ಣನ ಮಗ ಅರುಣ್ ಪೂಜಾರಿ ಅಂತಕ್ಕಂಥ ವ್ಯಕ್ತಿ, ಇನ್ನಿತರ ಒಟ್ಟು 7 ಜನರ ಜೊತೆ ಸೇರಿ ಒಟ್ಟು 8 ಜನ ಅವರು ಈ ಒಂದು ಕೊಲೆಯ ಪ್ರಕರಣದಲ್ಲಿ ಭಾಗಿಯಾಗಿದ್ರು. ಜೊತೆಗೆ ಇವರ ಏನು ಅರುಣ್ ಪೂಜಾರಿ ಅಂತಿದ್ದಾನೆ, ಅವರ ತಂದೆ ಅಣ್ಣತಮ್ಮರು 3 ಜನ ಇದ್ದಾರೆ, ಅವರು ಕೂಡ ಇದರಲ್ಲಿ ಕುಮ್ಮಕ್ಕೆ ಕೊಟ್ಟಿದ್ರು. ಹೀಗೆ ಒಟ್ಟಾರೆ 11 ಜನ ಇದರಲ್ಲಿ ಆರೋಪಿಗಳು. ಅದರಲ್ಲಿ ಈಗಾಗಲೇ 10 ಜನ ಆರೋಪಿಗಳು ಈಗಾಗಲೇ ನಾವು ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳಿಸ್ಕೊಟ್ಟಿದ್ವಿ. ಸೊ ಮುಂದಿನ ತನಿಖೆ ನಡೀತಾ ಇದೆ ಕೊಲೆ. ಇದನ್ನ ಏನ್ ಮಾಡಿದರೆ, ಕೋರ್ಟ್ ಮುಂದೆ ಸಂಜೆ 4ನೇ ತಾರೀಕು ಅಕ್ಟೋಬರ್ ಸಂಜೆ 5:45 ನಮ್ಮ ಕೋರ್ಟ್ ಅಪೋಸಿಟ್ ಇರತಕ್ಕಂಥ ರಸ್ತೆಯಿಂದ 4 ಜನ ಕಾರಲ್ಲಿ, ಸ್ವಿಫ್ಟ್ ಕಾರಲ್ಲಿ ಬಂದು ಅವರು ಈ ಮಹೇಶ್ ಪೂಜಾರಿ ಅನ್ನೋರನ್ನ ಮೊದಲು ಅಪಹರಿಸ್ಕೊಳ್ತಾರೆ. ಅಪಹರಿಸ್ಕೊಂಡು ಕಾರಲ್ಲಿ ಕುಳಿತುಕೊಂಡು ಮೊಬೈಲ್ ಚಾರ್ಜರ್ನ ವೈರ್ ಏನಿರುತ್ತದೆ ಆ ವೈರ್ನ ಬಳಸಿ ಅವರು ಕುತ್ತಿಗೆಗೆ ಬಿಗಿದು ಅವರು ಉಸಿರುಗಟ್ಟಿಸಿ ಅಲ್ಲಿ ಅವ್ರನ್ನ ಕೊಲೆ ಮಾಡ್ತಾರೆ. ಕೊಲೆ ಮಾಡಿದ ನಂತರ ಅದನ್ನ ಕೋಲಾರ ಬ್ರಿಡ್ಜ್ ಕೆಳಗಡೆ ಹೋಗಿ ವಿಲೆ ಮಾಡ್ತಾರೆ. ಈ ತರ ಕೊಲೆ ಇದು ಆಸ್ತಿ ವಿವಾದ ಇದೆ. ಅವರು ಎಲ್ಲ ಏನು ಮೃತ ವ್ಯಕ್ತಿ ಮಹೇಶ್ ಪೂಜಾರಿ, ರಾಜಶೇಖರ್ ಪೂಜಾರಿ ಮತ್ತು ಇತರ ಇಬ್ರು. ಅವ್ರ ಖಬರೋಕೆ ದೇಖತೆ ರೈಯೇ ಬಿ ನ್ಯೂಸ್ ನೇಷನ್. ಲೈಫ್ ಸ್ಟೈಲ್ ಫರ್ನಿಚರ್ ಕಾ ಧಮಾಕೆದಾರ್ ದಿವಾಲಿ ಆಫರ್. ಘರ್ ಕಿ ಸಜಾವಟ್ ಕಾ ಸಾಮಾನ್ ಎಕ್ಸ್ಚೇಂಜ್ ಆಫರ್ ಕೆ ಸಾಥ್ 65-75% ಡಿಸ್ಕೌಂಟ್. ಪುರಾನಾ ಲಾಯೆ ನಯಾ ಸಾಮಾನ್ ಲೇ ಜಾಯೆ. 24 ಅಕ್ಟೋಬರ್ ಸೆ 9 ನವಂಬರ್ ಹೇಮ ರೆಡ್ಡಿ ಮಲ್ಲಮ್ಮ ಫಂಕ್ಷನ್ ಹಾಲ್ ಜಲ್ ನಗರ್ ಪೊಲೀಸ್ ಸ್ಟೇಷನ್ ಬಿಜಾಪುರ್. 0 ಡೌನ್ ಪೇಮೆಂಟ್ ಕಿ ಭೀ ಹೈ ಯಹಾಂ ಪರ್ ಸಹೂಲತ್.